ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿರೇ, ಏಳು ಪ್ರಧಾನ ಸುಗುಣಗಳನ್ನು ಧ್ಯಾನಿಸುತ್ತಾ ಇಂದು ಏಳನೆಯ ಪ್ರಧಾನ ಸುಗುಣವನ್ನು ಧ್ಯಾನಿಸಲು ನಾವು ಸೇರಿದ್ದೇವೆ. ನಮ್ಮ ಕ್ರೈಸ್ತೀಯ ಜೀವನದಲ್ಲಿ ಈ ಏಳು ಪ್ರಧಾನ ಸುಗುಣಗಳು ಏತಕ್ಕಾಗಿ ಬೇಕು ಇವೆಲ್ಲವನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ. ಕೊನೆಯದಾದಂಥ ಏಳನೆಯ ಪ್ರಧಾನ ಸುಗುಣವನ್ನು ಇಂದು ಧ್ಯಾನಿಸುತ್ತಿದ್ದೇವೆ, ವಿನಯತೆ ಅಥವಾ ವಿನಮ್ರತೆ. ಇದನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಲು ಅತ್ಯುತ್ತಮ ಉದಾಹರಣೆಯ ವ್ಯಕ್ತಿ ಎಂದರೆ ಪ್ರಭು ಯೇಸು. ಪ್ರಭು ಯೇಸುವಿನ ವಿನಯತೆ, ವಿಧೇಯತೆ, ವಿನಮ್ರತೆ ಹೇಗಿತ್ತು, ಎಷ್ಟಿತ್ತು ಎಂಬುದನ್ನು ಆದಿ ಧರ್ಮಸಭೆಯಲ್ಲಿ ಎಲ್ಲ ವಿಶ್ವಾಸಿಗಳು ಅರಿತವರಾಗಿದ್ದರು. ಹೇಗಿತ್ತು ಎಂಬುದನ್ನು ಅವರು ಪದ್ಯ ರೂಪದಲ್ಲಿ ಸದಾಕಾಲ ಹಾಡುವವರು, ಧ್ಯಾನಿಸುವವರು, ಸ್ತುತಿಸುವವರು ಆಗಿದ್ದರು. ಇದೇ ಸ್ತುತಿ ಗೀತೆಯನ್ನು ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ ನಮೂದಿಸುತ್ತಾರೆ. ಅದರ ವಾಕ್ಯಗಳು ನಮ್ಮ ಹೃದಯಕ್ಕೆ ಬಹಳ ಹತ್ತಿರವಾದುದು. ಈ ವಾಕ್ಯಗಳನ್ನು ಅನೇಕ ಬಾರಿ ನಾವು ಕೇಳಿದ್ದೇವೆ. ಇಂದು ಆ ವಾಕ್ಯಗಳನ್ನು ಇರಿಸಿಕೊಂಡು ಪ್ರಧಾನ ಸುಗುಣವಾದ ವಿನಯತೆಯ ಬಗ್ಗೆ ಧ್ಯಾನಿಸೋಣ. ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದ ಪತ್ರ ಅಧ್ಯಾಯ 2 ವಚನಗಳು 5-8. ಕ್ರಿಸ್ತ ಯೇಸುವಿನಲ್ಲಿರುವ ಮನೋಭಾವ ನಿಮ್ಮಲ್ಲೂ ನೆಲೆಸಿರಲಿ. ದೇವ ಸ್ವರೂಪಿ ತಾನಾಗಿದ್ದರು ನಿರುತ, ದೇವರಿಗೆ ಸಮನಾದ ಆ ಸಿರಿ ಪದವಿಯನ್ನಾತ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲೊಲ್ಲೆ ಎನ್ನುತ್ತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿ ಸಮನಾದ ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಪ್ರಿಯ ಸಹೋದರ ಸಹೋದರಿರೇ, ಈ ಸಾಲುಗಳನ್ನು ನಾವು ಪ್ರತಿ ವರ್ಷವೂ ಆಲಿಸುತ್ತೇವೆ. ಪ್ರತಿ ವರ್ಷವೂ ಈ ವಾಕ್ಯಗಳನ್ನು ನಾವು ಧ್ಯಾನಿಸುತ್ತೇವೆ. ಇದರಲ್ಲಿ ಯೇಸು ಹೇಗೆ ವಿಧೇಯರಾಗಿದ್ದರು ಎಂಬುದನ್ನು ಪದಗಳಲ್ಲಿ ಮಾತ್ರ ಹೇಳುತ್ತಿಲ್ಲ, ಅದರಲ್ಲಿರುವ ಭಾವನೆಯನ್ನು ನಾವು ಗ್ರಹಿಸಿಕೊಳ್ಳಬಹುದು. ಪ್ರಿಯರೇ, ಯೇಸುವಿನ ವಿಧೇಯತೆ ಕೇವಲ ಮನುಷ್ಯರಾಗಿ ಈ ಲೋಕದಲ್ಲಿ ಜನಿಸಿದುದು ಮಾತ್ರವಲ್ಲ, ನಮ್ಮ ಪಾಪಗಳನ್ನು, ನಮ್ಮ ಅನ್ಯಾಯ ಅಕ್ರಮಗಳನ್ನು ಇವೆಲ್ಲವನ್ನು ನೋಡಿಯೂ ನಮಗಾಗಿ ಮರಣಿಸಲು ಸಿದ್ಧವಾದ ಯೇಸು ಸ್ವಾಮಿಯಲ್ಲಿ ನಾವು ನಿಜವಾದ ವಿನಮ್ರತೆ, ವಿಧೇಯತೆ ಏನು ಎಂಬುದನ್ನು ನಾವು ನೋಡುತ್ತೇವೆ, ಕಾಣುತ್ತೇವೆ. ಪ್ರಿಯ ಸಹೋದರ ಸಹೋದರಿರೇ, ಯಾರಿಗೆ ಪ್ರಭು ವಿಧೇಯರಾದರು? ಖಂಡಿತವಾಗಿಯೂ ಅದು ಸರ್ವೇಶ್ವರನ ಚಿತ್ತಕ್ಕೆ. ಸರ್ವೇಶ್ವರನ ಚಿತ್ತ ಏನಾಗಿತ್ತು, ಸರ್ವೇಶ್ವರನ ಉದ್ದೇಶ ಏನಾಗಿತ್ತು ಎಂಬುದನ್ನು ಸಂತ ಪೌಲರು ತಿಮೋತಿಯರಿಗೆ ಬರೆದ ಪತ್ರದಲ್ಲಿ ಹೀಗೆ ಹೇಳುತ್ತಾರೆ. ಎಲ್ಲರೂ ರಕ್ಷಣೆಯನ್ನು ಹೊಂದಬೇಕು, ಎಲ್ಲರೂ ಜೀವೋದ್ಧಾರವನ್ನು ಹೊಂದಬೇಕು ಎಂಬುದೇ ದೇವರ ಚಿತ್ತ. ಪ್ರಿಯ ಸಹೋದರ ಸಹೋದರಿರೇ, ಮನುಷ್ಯ ಈ ಲೋಕದಲ್ಲಿ ಕಾಣಿಸಿಕೊಂಡಾಗಲಿಂದಲೂ ದುರ್ಬಲನಾದ ಮನುಷ್ಯ, ಪಾಪಗಳನ್ನು ಮಾಡುತ್ತಲೇ ಇದ್ದ, ಸರಿದಾರಿಯನ್ನು ಬಿಟ್ಟು ದೇವರಿಂದ ಅಗಲಿದ್ದ, ಸರ್ವೇಶ್ವರ ಸ್ವಾಮಿಯೊಡನೆ ಆತ ಸಂಧಾನವಾಗುವ ಯಾವುದೇ ಲಕ್ಷಣಗಳು ಕಾಣಿಸುತ್ತಿರಲಿಲ್ಲ. ಆ ಸಮಯದಲ್ಲಿ ಸರ್ವೇಶ್ವರನೊಡನೆ ನಮ್ಮನ್ನು ಒಂದಾಗಿಸಲು, ಸರ್ವೇಶ್ವರನ ನಿಜ ಪ್ರೀತಿಯನ್ನು ನಮಗೆ ಕಲಿಸಿಕೊಡಲು, ತೋರಿಸಿಕೊಡಲು ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿದರು. ಈ ಲೋಕದಲ್ಲಿ ಯೇಸು ಸ್ವಾಮಿ ಜನಿಸಿದಾಗಲೂ ಅವರನ್ನು ಯಾರೂ ಗುರುತಿಸಲಿಲ್ಲ. ಅವರು ದೇವರ ಪುತ್ರ ಎಂಬುದನ್ನು ಅವರು ಮಾಡಿದ ಮಹತ್ ಕಾರ್ಯಗಳಲ್ಲಿ, ಬೋಧನೆಗಳಲ್ಲಿ ಯಾರೂ ಅದನ್ನು ಗುರುತಿಸಲಿಲ್ಲ. ಆದರೂ ಯೇಸು ಮನುಕುಲದ ಅಕ್ರಮಗಳಿಗಾಗಿ, ಅನ್ಯಾಯಗಳಿಗಾಗಿ ಮರಣ ಹೊಂದಲು ಹಿಂಜರಿಯಲಿಲ್ಲ. ಇದರ ಮೂಲಕ ಮನುಷ್ಯರನ್ನು ತಮ್ಮೊಡನೆ ಸಂಧಾನಗೊಳಿಸಿಕೊಳ್ಳುವ ಅಥವಾ ಮನುಷ್ಯರನ್ನು ರಕ್ಷಿಸುವ, ಜೀವೋದ್ಧಾರ ನೀಡುವ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ ಯೇಸು ಸ್ವಾಮಿ ಮರಣದವರೆಗೂ ವಿಧೇಯರಾಗುತ್ತಾರೆ. ಪ್ರಿಯ ಸಹೋದರ ಸಹೋದರಿರೇ, ನಂತರದ ಕಥೆ ಏನು? ನಂತರದ ಕಥೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವ ಪ್ರತಿಯೊಬ್ಬರೂ ವಿನಯತೆ ಎಂಬುದು ಏನು, ವಿನಯತೆ ಹೇಗಿರುತ್ತದೆ ಎಂಬುದರ ಮಹಾನ್ ಉದಾಹರಣೆಯನ್ನು ಯೇಸು ಸ್ವಾಮಿಯಲ್ಲಿ ಗುರುತಿಸಿಕೊಂಡರು, ಕಲಿತುಕೊಂಡರು. ಈ ಮಾತನ್ನು ಸಂತ ಪೌಲರು ಹೇಳುತ್ತಾರೆ. ಕ್ರಿಸ್ತ ಯೇಸುವಿನಲ್ಲಿದ್ದ ಮನೋಭಾವವು ನಿಮ್ಮಲ್ಲಿಯೂ ನೆಲೆಸಿರಲಿ.
ಕ್ರಿಸ್ತ ಯೇಸುವಿನಲ್ಲಿದ್ದ ಅದೇ ಮನೋಭಾವ ನಮ್ಮಲ್ಲಿಯೂ ನೆಲೆಸುವಂತೆ ಈ ತಪಸ್ಸು ಕಾಲದ ದಿನಗಳಲ್ಲಿ ನಾವು ಮಾಡುತ್ತಿರುವಂತಹ ಪ್ರತಿಯೊಂದು ಕಾರ್ಯ ನಮ್ಮನ್ನು ವಿನಯಶೀಲರು ವಿನಮ್ರರು ಆಗುವಂತೆ ಮಾಡುವಂತಾಗಲಿ. ಇದರಿಂದ ಏನು ಲಾಭ, ಯಾರಿಗೆ ಲಾಭ? ಖಂಡಿತವಾಗಿಯೂ ಪ್ರಿಯ ಸಹೋದರ ಸಹೋದರಿಯರೇ, ವಿನಯತೆಯನ್ನು ರೂಢಿಸಿಕೊಳ್ಳುವುದರಿಂದ ನಮಗೆ ವೈಯಕ್ತಿಕವಾಗಿ ಲಾಭ, ನೆಮ್ಮದಿಯ ಜೀವನ, ಎಲ್ಲರೊಂದಿಗೂ ಒಳ್ಳೆಯ ಸಹಬಾಳ್ವೆ, ಒಳ್ಳೆಯ ಸೌಹಾರ್ದತೆ. ನಾವು ಈ ಭೂಲೋಕದ ಯಾತ್ರೆಯನ್ನು ಕೈಗೊಳ್ಳಲು, ಮುಂದುವರಿಸಲು ಮತ್ತು ಕೊನೆಗೊಳಿಸಲು ಸಾಧ್ಯ. ಈ ಲೋಕದಲ್ಲಿ ಶಾಶ್ವತವಾಗಿ ನಾವು ಇರುವವರಲ್ಲ, ದೇವರ ಸನ್ನಿಧಿಯಲ್ಲಿ ಶಾಶ್ವತವಾಗಿ ಜೀವಿಸುವವರು. ಈ ಲೋಕಕ್ಕೆ ನಾವು ಏನನ್ನು ಕೊಂಡು ಬಂದಿಲ್ಲ, ಈ ಲೋಕದಿಂದ ಏನನ್ನು ಕೊಂಡು ಹೋಗುವುದೂ ಇಲ್ಲ. ಸರ್ವೇಶ್ವರನ ಸನ್ನಿಧಿಯಲ್ಲಿ ನಿತ್ಯಕ್ಕೂ ಜೀವಿಸುವುದು ಮಾತ್ರವೇ ನಮ್ಮ ಜೀವನದ ಗುರಿ. ಆದುದರಿಂದ ಸಂತ ಪೌಲರು ಹೇಳುವ ಹಾಗೆಯೇ ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ರಕ್ಷಣೆ ಹೊಂದುವುದೇ ದೇವರ ಚಿತ್ತ, ಅದೇ ನಮಗೆ ವೈಯಕ್ತಿಕವಾದ ಲಾಭ. ಎರಡನೆಯದಾಗಿ, ವಿನಯತೆಯಿಂದ ಯಾರಿಗೆ ಲಾಭ? ನಮ್ಮ ಸುತ್ತಲೂ ಇರುವವರಿಗೆ, ಅವರ ಜೀವನವನ್ನು ಸಮೃದ್ಧಿಗೊಳಿಸಲು, ಅವರ ಜೀವನವನ್ನು ಸರಾಗಗೊಳಿಸಲು, ಅವರ ಜೀವನವನ್ನು ಸುಲಭಗೊಳಿಸಲು ನಮ್ಮ ವೈಯಕ್ತಿಕ ವಿನಯ ಜೀವನ, ವಿನಮ್ರ ಜೀವನ ಸಹಕಾರಿಯಾಗುತ್ತದೆ. ಇದೇ ಗುಣವನ್ನು ಈ ಸಮಾಜದ ಎಲ್ಲರೂ ಅಭ್ಯಾಸ ಮಾಡುತ್ತಿದ್ದಾರೆ, ಜೀವಿಸುತ್ತಿದ್ದಾರೆ ಎಂದು ಭಾವಿಸಿ, ಆಗ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯ, ಸೌಹಾರ್ದತೆ ನೆಲೆಸಲು ಸಾಧ್ಯ. ಈ ಭೂಲೋಕದಲ್ಲಿ ನಾವು ಶಾಶ್ವತವಾಗಿ ಇರುವವರಲ್ಲ, ದೇವರ ಸನ್ನಿಧಿಯಲ್ಲಿ ಇರುವವರು ಎಂಬುದು ಸಮಾಜದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನೆಲೆಸಿದರೆ ನಾವು ಸ್ವರ್ಗವನ್ನು ಈ ಲೋಕದಲ್ಲಿಯೇ, ಈ ಸಮಾಜದಲ್ಲಿಯೇ ಕಾಣಲು ಸಾಧ್ಯ. ಈ ಸುಂದರವಾದಂತಹ ವಿನಯತೆ ಎಂಬ ಪ್ರಧಾನ ಸುಗುಣವನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಲು ನಾವು ಪ್ರಯತ್ನಿಸೋಣ. ವಿನಯತೆ ಅಥವಾ ವಿನಮ್ರತೆಯ ಬಗ್ಗೆ ಸುಂದರವಾದಂತಹ ಮಾತು ಇದು: ವಿನಯತೆಯೇ ಎಲ್ಲ ಸದ್ಗುಣಗಳ ತಾಯಿ. ವಿನಯತೆ ಒಂದಿದ್ದರೆ ನಮ್ಮ ಜೀವನದಲ್ಲಿ ಇತರ ಎಲ್ಲ ಸದ್ಗುಣಗಳನ್ನು ನಾವು ರೂಢಿಸಿಕೊಳ್ಳಲು, ಜೀವಿಸಲು, ಪಾಲಿಸಲು ಸಾಧ್ಯ. ಕಳೆದ 7 ದಿನಗಳಿಂದ ನಾವು 7 ಪ್ರಧಾನ ಸುಗುಣಗಳನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ, ಪರಿಚಯ ಮಾಡಿಕೊಳ್ಳುತ್ತಾ ಬಂದಿದ್ದೇವೆ. ಈಗ ಈ 7ನೆಯ ಸುಗುಣ, ವಿನಯತೆಯನ್ನು ನಾವು ಜೀವನದಲ್ಲಿ ರೂಢಿಸಿಕೊಂಡಲ್ಲಿ ಇತರ ಎಲ್ಲ ಗುಣಗಳನ್ನು ನಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಲು ಮತ್ತು ಪಾಲಿಸಲು ಸುಲಭ ಸಾಧ್ಯ. ದೇವರಿಂದ ಈ ವರಪ್ರಸಾದಕ್ಕಾಗಿ ಇಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೆನ್.